ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬಾಳೆಹಣ್ಣು ದೋಸೆ ಮತ್ತು ಈರುಳ್ಳಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 4-5 ಗಂಟೆಗಳ ಕಾಲ ನೆನೆ ಹಾಕಿ ನೆನೆಸಿದ ಅಕ್ಕಿಯನ್ನು ಈಗ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ನಾನು 1 ಕಪ್ ಅಕ್ಕಿಗೆ 4-5 ಏಲಕ್ಕಿ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಅಕ್ಕಿಯೊಂದಿಗೆ ಹಾಕಿ ರುಬ್ಬಿಕೊಳ್ಳೋಣ. ಬಾಳೆಹಣ್ಣಿನಲ್ಲಿ ನೀರಿನ ಅಂಶ ಇರುವುದರಿಂದ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಈ ರೀತಿ ಇರಬೇಕು, ತುಂಬ ನೀರು ಮಾಡುವುದು ಬೇಡ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಾಳೆಹಣ್ಣು ದೋಸೆಯ ಹಿಟ್ಟು ರೆಡಿಯಾಗಿದೆ. ತಕ್ಷಣಕ್ಕೆ ದೋಸೆಯನ್ನು ಮಾಡಿಕೊಳ್ಳಬಹುದು. ಹುಳಿ ಬರಲು ಇಡುವ ಅವಶ್ಯಕತೆ ಏನೂ ಇರುವುದಿಲ್ಲ. ಈ ದೋಸೆ ಬಾಳೆಹಣ್ಣು ಹಾಕುವುದರಿಂದ ಸ್ವಲ್ಪ ಸಿಹಿಯಾಗಿರುತ್ತದೆ. ಹಾಗಾಗಿ ನಾನು ಇದಕ್ಕೆ ಖಾರವಾದಂತಹ ಈರುಳ್ಳಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಚಟ್ನಿ ಮಾಡಲು ನಾನು 1 ಕಪ್ ಹಸಿ ತೆಂಗಿನ ತುರಿ, 1/2 ಈರುಳ್ಳಿ, 1 ಒಣಮೆಣಸು ಹಾಗೂ ಸ್ವಲ್ಪ ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಸಾಸಿವೆಯನ್ನು ಸಿಡಿಸಿ ಒಂದು ಒಗ್ಗರಣೆಯನ್ನು ಹಾಕೋಣ. ಬನ್ನಿ ಈಗ ದೋಸೆಯನ್ನು ಮಾಡಿಕೊಳ್ಳೋಣ. ಕಾವಲಿಗೆ ಬಿಸಿಯಾಗಿದೆ. ಮೊದಲಿಗೆ ನಾನು ದಪ್ಪವಾಗಿ ದೋಸೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ಯಾನ್ಕೇಕ್ ಸ್ಟೈಲಲ್ಲಿ ಅಥವಾ ಸೆಟ್ ದೋಸೆ ಮಾಡ್ತೇವಲ್ವ, ಆ ಥರ ನಾವು ದೋಸೆಯನ್ನು ಮಾಡಿಕೊಳ್ಬೋದು. ಈ ಥರ ಚಿಕ್ಕ ಚಿಕ್ಕ ದೋಸೆಗಳನ್ನು ಮಾಡಿಕೊಟ್ರೆ ಸಣ್ಣ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ದೋಸೆ ಸಿಹಿ ಇರುವುದರಿಂದ ಇದಕ್ಕೆ ಚಟ್ನಿಯ ಅವಶ್ಯಕತೆಯೂ ಇರುವುದಿಲ್ಲ. ತುಪ್ಪದೊಂದಿಗೆ ಹಾಗೆ ತಿನ್ನಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು, ದೋಸೆಯಲ್ಲಿ ಕಣ್ಣು ಕಣ್ಣು ಬೀಳ್ತಾ ಇದೆ. ದೋಸೆ ಚೆನ್ನಾಗಿ ಬೇಯಲಿ. ಮೇಲಿನಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಮಗುಚ್ಚಿ ಇನ್ನೊಂದು ಬದಿ ಕೂಡ ಬೇಯಿಸಿಕೊಳ್ಳೋಣ. ಕೆಲವೊಂದು ಬಾರಿ ನೀವು ಬಾಳೆಹಣ್ಣು ಹಾಕಿರುವುದು ಜಾಸ್ತಿಯಾದಲ್ಲಿ ದೋಸೆ ತೆಗೆಯಲು ಬರುವುದಿಲ್ಲ. ಆಗ ನೀವು ದೋಸೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹುಡಿ ಅಥವಾ ಗೋಧಿ ಹುಡಿಯನ್ನು ಸೇರಿಸಿಕೊಳ್ಳಬಹುದು. ನಾನೀಗ ತೆಳುವಾಗಿ ದೋಸೆಯನ್ನು ಹೊಯ್ದುಕೊಳ್ತಾ ಇದ್ದೇನೆ. ನೀವು ನಿಮಗಿಷ್ಟವಾದ ರೀತಿಯಲ್ಲಿ ದೋಸೆಯನ್ನು ಮಾಡಿಕೊಳ್ಳಬಹುದು. ಈ ದೋಸೆ ತೆಳುವಾಗಿ ಹೊಯ್ದುಕೊಂಡ್ರೆ ತುಂಬ ಚೆನ್ನಾಗಿ ರೋಸ್ಟ್ ಕೂಡ ಆಗ್ತದೆ. ನಿಮಗೆ ರೋಸ್ಟಾಗಿ ಬೇಕಾದಲ್ಲಿ ಈ ಥರ ಹೊಯ್ದುಕೊಳ್ಳಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಮೇಲಿನಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಮಗುಚ್ಚಿ ಇನ್ನೊಂದು ಬದಿ ಕೂಡ ಬೇಯಿಸಿಕೊಳ್ತಾ ಇದ್ದೇನೆ. ಬಾಳೆಹಣ್ಣು ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಧನ್ಯವಾದಗಳು.